ಇದೀಗ ತಾನೆ ಬಂದ ಭಾರಿ ಮುಖ್ಯವಾದ ಮಾಹಿತಿಗಳು ವಿದೇಶದಿಂದ ಭಾರತಕ್ಕೆ ಆಗಮಿಸುವ ಎಲ್ಲಾ ಪ್ರಯಾಣಿಕರಿಗೆ 7 ದಿನ ಹೋಮ್ ಕ್ವಾರಂಟೈನ್ ಕಡ್ಡಾಯ ದೇಶದಲ್ಲಿ 150 ಕೋಟಿ ಡೋಸ್ ಪೂರ್ಣವಾಯಿತು ಇನ್ನು ಸಚಿವ ಆರೋಶ್ಯಕ್ಕೆ ಕೊರೋನಾ ಪಾಸಿಟಿವ್ ರಾಜ್ಯದಲ್ಲಿ ಏನು ಆಗ್ತಾ ಇದೆ ಏನು ಆಗ್ತಾ ಇಲ್ಲ ಎಲ್ಲ ಮುಖ್ಯವಾದ ಮಾಹಿತಿ ನೋಡೋಣ इन रीतिया कर्नाटक कोरोना वेगवा हरता है प्रति मने पूर योजने रैतरी कार्मिक मुख्यवाद महिति साल मना कुछ विचार राज्य में संपूर्ण लॉकडाउन आगता स्पष्टने को सचिव सुधाकर नोड़ मोदी सब्सक्राइब आगे सुद्दी नाइन चैनल के पकदली का गंटे ओत्तिदरे ना हाकुव एल मुख्यवाद महिति नोड़ी वीडियो के लाइक व्हाट्सएप ग्रूप प्रतियोबरी शेर मोदलने मुख्यवाद महिति वदेश भारत के आगमो एला प्रयाणिक दिन होम क्वारंटन कड्डाय केंद्र सरकार होस आदेश हाउस स्नितर भारत ओमिक्रोन कोरोना प्रकरण संख्य हेच्चर हिन्दली अदान तड़गट संबंध कुछ केंद्र सरकार हलवर क्रम तक मुंदुद वदेश भारत के आगम वदेशी प्रयाणिक दिन होम क्वारंटन कड्डायगे हाउस स्नितर केंद्र सरकार होस मार्गसूची हरि है वदेश भारत के आगम प्रयाणिक आरटीपीसीआर परीक्ष परीक्षा ನೆಗೆಟಿವ್ ಎಂಬುದಾಗಿ ವರದಿ ದೃಢಪಟ್ಟರೂ ಕೂಡ 7 ದಿನ ಕಡ್ಡಾಯವಾಗಿ ಹೋಮ್ ಕ್ವಾರಂಟೈನ್ ಆಗುವಂತೆ ಆದೇಶ ಹೊರಡಿಸಿದೆ ಇನ್ನು 7 ದಿನಗಳು ಹೋಮ್ ಕ್ವಾರಂಟೈನ್ ಅವಧಿ ಮುಕ್ತಾಯಗೊಂಡ ನಂತರ ಮತ್ತೆ ಆರ್ಟಿಪಿಸಿಆರ್ ಪರೀಕ್ಷೆ ಮೂಲಕ ಕೋವಿಡ್ ಪರೀಕ್ಷೆಗೆ ಒಳಪಡಬೇಕು ಆ ವರದಿಯನ್ನು ವಿದೇಶಿ ಪ್ರಯಾಣಿಕರು ಕಡ್ಡಾಯವಾಗಿ केंद्र सरकार रचने कोविड पोर्टल अपलोडे इन एरने मुख्यवाद महिति देश में 150 कोटि डोस लसिके नीडिके पूर्णवागिदे हौदु स्नेहितरे भारतीय सामर्थ्यद संकेत नरेंद्र मोदी होगळिद्दारे भारत 150 कोटि डोस लसिके नीडि महत्वद मैलिगल्लन्नु सृष्टिमाडिदे इदे कुरितु नरेंद्र मोदी संतसवन्न व्यक्तपडिसिद्दारे हौदु स्नेहितरे भारत सामर्थ्यद संकेत शाग्लिसिद्दारे भारत इंदु अंदरे शुक्रवार 150 ಕೋಟಿ ಜನರಿಗೆ ದೋಸನ ಲಸಿಕೆ ನೀಡುವ ಮೂಲಕ ಐತಿಹಾಸಿಕ ಮೈಲುಗಲ್ಲನ್ನು ತಲುಪಿದೆ ಎಂದು ನರೇಂದ್ರ ಮೋದಿ ಅವರು ನುಡಿದಿದ್ದಾರೆ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಚಿತ್ತರಂಜನ್ ನ್ಯಾಷನಲ್ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಎರಡನೇ ಕ್ಯಾಂಪಸ್ ಅನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟನೆ ಮಾಡಿದ ನರೇಂದ್ರ ಮೋದಿ ಅವರು ದೇಶದಲ್ಲಿ ಈಗ 15 ರಿಂದ 18 ವರ್ಷದ ವಯಸ್ಸಿನವರಿಗೂ ಕೂಡ ವ್ಯಾಕ್ಸಿನೇಷನ್ ಪ್ರಮಾಣವನ್ನು ಆರಂಭಿಸುವ ಮೂಲಕ 2022 ಅನ್ನು ಉನ್ನತ ಮಟ್ಟದಲ್ಲಿ ಈಗ ನಾವು ಪ್ರಾರಂಭಿಸಿದ್ದೇವೆ ಮತ್ತು 5 ದಿನಗಳಲ್ಲಿ ಸರಿಸುಮಾರು 1.5 ಕೋಟಿಗೂ ಹೆಚ್ಚು ಮಕ್ಕಳಿಗೆ ಕೋವಿಡ್ ಲಸಿಕೆ ನೀಡಿದ್ದೇವೆ ಎಂದು ಹೇಳಿದ್ದಾರೆ ಭಾರತದ ವಯಸ್ಕ ಜನಸಂಖ್ಯೆಯಲ್ಲಿ ಶೇಕಡಾ 90 ರಷ್ಟು ಜನರಿಗಾಗಲೇ ಕೋವಿಡ್ ಲಸಿಕೆ ಪಡೆದುಕೊಂಡಿದ್ದಾರೆ ಇನ್ನು ಉಳಿದ 10 ರಷ್ಟು ಕೋವಿಡ್ ಲಸಿಕೆ ಪಡೆದುಕೊಂಡಿಲ್ಲ ಎಂದು ಅವರು ಹೇಳಿದ್ದಾರೆ ಸ್ನೇಹಿತರೆ ನೀವು ಕೂಡ ಏನಾದರೂ ಕೋವಿಡ್ ಲಸಿಕೆ ಪಡೆದಿದ್ದರೆ ಕಮೆಂಟ್ ನಲ್ಲಿ ನಿಮ್ಮದು ಯಾವುದು ಲಸಿಕೆ ಆಗಿದೆ ಮೊದಲನೇ ಲಸಿಕೆ ಅಥವಾ ಎರಡನೇ ಲಸಿಕೆ ಎಂಬುದನ್ನು ಕಮೆಂಟ್ ಮಾಡಿ ಇನ್ನು ಮೂರನೇ ಮುಖ್ಯದ ಮಹತ್ವತ್ತರ ಕೂಡ ಹೋಗೋಣ ಕಂದಾಯ ಸಚಿವರದ ಆರೋಶಕವರಿಗೆ ಕೊರೋನಾ ಪಾಸಿಟಿವ್ ಹೌದು ಸ್ನೇಹಿತರೆ ಕಂದಾಯ ಸಚಿವರದ ಆರೋಶಕವರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ ಸದ್ಯ ಅವರು ಈಗ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಸಚಿವ ಆರೋಶಕವರು ನಿನ್ನೆ ಮೈ ಹುಷಾರಿಲ್ಲದ ಕಾರಣ ಸಚಿವ ಸಂಪುಟ ಸಭೆಗೂ ಕೂಡ ಬಂದಿರಲಿಲ್ಲ ಇಂದು ಆಸ್ಪತ್ರೆಗೆ ಭೇಟಿಯಾದ ಆರೋಶಕವರು ಅವರಿಗೆ ಸೋಂಕು ದೃಢವಾಗಿದೆ ಎಂದು ಹೇಳಲಾಗಿದೆ ಹೌದು ಸ್ನೇಹಿತರೆ ರಾಜ್ಯದಲ್ಲಿ ಇಲ್ಲಿಯವರೆಗೆ ಸೋಂಕು ತಗುಲಿದ ರಾಜ್ಯದ ಎರಡನೇ ಸಚಿವರೆಂದರೆ ಆರೋಶಕವರಾಗಿದ್ದಾರೆ ಹೌದು ಇತ್ತೀಚೆಗೆ ಶಿಕ್ಷಣ ಸಚಿವರಾದ ಬಿಸಿ ನಾಗೇಶ್ ಅವರಿಗೂ ಕೂಡ ಸೋಂಕು ತಗುಲಿತ್ತು ಈಗ ಅವರ ನಂತರ ಆರೋಶಕವರಿಗೂ ಕೂಡ ಸೋಂಕು ದೃಢವಾಗಿದೆ ರಾಜ್ಯದಲ್ಲಿ ಹೊಸ 107 ಒಮಿಕ್ರಾನ್ ಕೇಸ್ ಕೂಡ ಪತ್ತೆಯಾಗಿದೆ ಎಂದು ರಾಜ್ಯ ಆರೋಗ್ಯ ಇಲಾಖೆ ಮಾಹಿತಿ ನೀಡಿದೆ ಸ್ನೇಹಿತರೆ ಒಟ್ಟಿನಲ್ಲಿ ರಾಜ್ಯದಲ್ಲಿ ಈಗ ಒಮಿಕ್ರಾನ್ ಸೋಂಕಿತರ ಸಂಖ್ಯೆ 333 ಕ್ಕೆ ಏರಿಕೆಯಾಗಿದೆ ಎಂದು ಹೇಳಲಾಗಿದೆ इन रीतिया नाकने मुख्यद महिति तुर हाँ अदिंत मोदी वीडियो के लाइक स्नितर कमेंट कूड़ा इन मत मुख्यवाद महिता अधिकार सदराम पदयात्रे जे डी एस टीके हाउस स्नितर पदयात्री मेकेदाट योजने ऐनू उपयोग आगे जे डी एस लेवड़ी इे संबंध सरणी ट्वीट कूड़ा मूलक मजी मुख्यमंत्री सदराम विरुद्ध टीका प्रहार मे जे डी एस न्यूज स्क्रीन मेले नोड़ता जे डी एस ट्वीट आगे ट्वीट सिद्राम टीके स्नेहितरे जनवरी 10 मेकेदाटु पादयात्रे कांग्रेस पक्ष हरटिदे अदक्के ಈಗ ಬಿಜೆಪಿ ಲಾಕ್ ಡೌನ್ ಹೇರಿದೆ ಎಂದು ಅದಕ್ಕೆ ಅಡ್ಡಿ ಮಾಡುತ್ತಿದ್ದಾರೆ ಎಂದು ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರು ಕೂಡ ಆರೋಪಿಸಿದ್ದಾರೆ ಏನೇ ಆದರೂ ಕೂಡ ನಾವು ಮೇಕೆದಾಟು ಪಾದಯಾತ್ರೆ ಮಾಡುತ್ತೇವೆ ಎಂದು ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರು ಸ್ಪಷ್ಟಪಡಿಸಿದ್ದಾರೆ ಸ್ನೇಹಿತರೆ ಇನ್ನು ಮತ್ತೊಂದು ಮುಖ್ಯದ ಮಾಹಿತಿ ತರ ಕೂಡ ಹೋಗೋಣ ಅದೇನೆಂದರೆ
ಕರ್ನಾಟಕದ 5 ಜಿಲ್ಲೆಗಳಲ್ಲಿ ಕೊರೋನಾ ಮಹಾಸ್ಫೋಟವಾಗಿದೆ ಹೌದು ಸ್ನೇಹಿತರೆ ಮೂರನೇ ಅಲೆ ನಿರೀಕ್ಷೆಯಂತೆ ವರದಿಗಳ ಪ್ರಕಾರ ಕರ್ನಾಟಕದಲ್ಲಿ ಈಗ ಕೊರೋನಾ ವೇಗವಾಗಿ ಅರ್ಭಟ ಮಾಡುತ್ತಾ ಇದೆ 3.95 ರಷ್ಟು ಪಾಸಿಟಿವಿಟಿ ಈಗ ಕಂಡುಬಂದಿದೆ ಎಂದು ಆರೋಗ್ಯ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಅವರೇ ಮಾಹಿತಿ ನೀಡಿದ್ದಾರೆ 5 ಜಿಲ್ಲೆಗಳು ಯಾವುವು ಅಂದ್ರೆ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಮೈಸೂರು ಕೋಲಾರ ಮತ್ತು ಉಡುಪಿ ಈ ಒಂದು 5 ಜಿಲ್ಲೆಗಳಲ್ಲಿ ಕೊರೋನಾ ವೇಗವಾಗಿ ಅರ್ಭಟ ಮಾಡುತ್ತಾ ಇದೆ ಇದೆ ಒಂದು ಕುರಿತು ಅಲ್ಲಿನ ಅಧಿಕಾರಿಗಳೊಂದಿಗೆ ಮಾತನಾಡಿ ಸೋಂಕಿನ ಪ್ರಮಾಣವನ್ನು ಕಡಿಮೆ ಮಾಡಲು ಕಾರ್ಯನಿರ್ವಹಿಸಲಾಗುವುದು ಮತ್ತು ಕಠಿಣ ನಿರ್ಬಂಧವನ್ನು ಹೇರಲಾಗುವುದು ಎಂದು ಹೇಳಲಾಗಿದೆ ಸ್ನೇಹಿತರೆ ಮತ್ತು ಕೇವಲ ಅಷ್ಟೇ ಅಲ್ಲ ಎರಡನೇ ಡೋಸ್ ಲಸಿಕೆ ಪಡೆದರೂ ಕೂಡ ಅವರ ಮೇಲೂ ಕೂಡ ಒಮಿಕ್ರೋನ್ ಹೆಚ್ಚಿಗೆ ಒಂದು ಪರಿಣಾಮ ಬೀರುತ್ತಾ ಇದೆ ಕೇಸ್ ಹೆಚ್ಚಾಗುವುದನ್ನ ತಡೆಯಲು ಈಗ ಸಾಧ್ಯವಾಗುತ್ತಿಲ್ಲ ಆದರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕೋವಿಡ್ ಪ್ರಕರಣ ಏರಿಕೆಯಾಗುವ ಸಾಧ್ಯತೆ ಬಗ್ಗೆ ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಈಗ ಮಾಹಿತಿ ನೀಡಿದೆ ಹಾಗಾಗಿ ಎಲ್ಲರೂ ಕಡ್ಡಾಯವಾಗಿ ಲಸಿಕೆ ಹಾಕಿಸಿಕೊಳ್ಳಬೇಕು ಸಾಮಾಜಿಕ ಅಂತರ ಪಾಲನೆ ಮಾಡಬೇಕು ಎಂದು ಡಾಕ್ಟರ್ ಸುಧಾಕರ್ ಅವರು ಹೇಳಿದ್ದಾರೆ ಇನ್ನು ಇದೇ ರೀತಿಯಾಗಿ ಮತ್ತೊಂದು ಮಾಹಿತಿ ತರ ಕೂಡ ಹೋಗೋಣ ಅದೇನೆಂದರೆ ರಾಜ್ಯದ ಪ್ರತಿ ಮನೆಯಲ್ಲಿಯೂ ಕೂಡ ಈಗ ನೀರು ಪೂರೈಸಲು ನೆರವು ಹೌದು ಸ್ನೇಹಿತರೆ ಗ್ರಾಮೀಣ ಭಾಗದ ಮನೆಗಳಿಗೆ ನಳ ನೀರು ಸಂಪರ್ಕ ಒದಗಿಸಲು ಜಲ ಜೀವನ್ ಮಿಷನ್ ಯೋಜನೆಯಡಿಯಲ್ಲಿ ಇದರ ಒಂದು ಅನುಷ್ಠಾನಕ್ಕಾಗಿ ಈಗ ರಾಜ್ಯ ಸರ್ಕಾರದ ಪಾಲು ಪಾವತಿಸುವ ಸಂಬಂಧ ಕುರಿತು ವಿಶ್ವ ಬ್ಯಾಂಕಿನಿಂದ ಸಾಲ ಪಡೆಯಲು ಈಗ ಸಚಿವ ಸಂಪುಟ ಸಭೆ ಮಹತ್ವದ ನಿರ್ಣಯ ತೆಗೆದುಕೊಂಡಿದೆ ಹೌದು ಸ್ನೇಹಿತರೆ ಗುರುವಾರ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಸಚಿವ ಸಂಪುಟದಲ್ಲಿ ಈ ಒಂದು ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಕರ್ನಾಟಕದ ಎಲ್ಲ ಹಳ್ಳಿಗಳಲ್ಲಿ ಮನೆಗಳಿಗೆ ನಳ ನೀರು ಸಂಪರ್ಕ ಕಲ್ಪಿಸುವ ನಿಟ್ಟಿನಲ್ಲಿ ಈಗ ರಾಜ್ಯ ಸರ್ಕಾರ ಕಾರ್ಯೋನ್ಮುಖವಾಗಿದ್ದು ಜಲ ಜೀವನ್ ಮಿಷನ್ ಯೋಜನೆಯಡಿಯಲ್ಲಿ ಅನುಷ್ಠಾನಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ತಲಾ ಶೇಕಡಾ 45ರಷ್ಟು ಮತ್ತು ಪಂಚಾಯತ್ಗಳಲ್ಲಿ ಶೇಕಡಾ 10ರಷ್ಟು ಹಣ ಒದಗಿಸಲಾಗಿದೆ ಇನ್ನು ಉಳಿದ ಬಾಕಿ ಹಣವನ್ನ ವಿಶ್ವ ಬ್ಯಾಂಕ್ ಮೂಲಕ ಸಾಲ ಪಡೆದು ಈ ಒಂದು ಯೋಜನೆಯನ್ನು ಪೂರ್ಣ ಮಾಡುವಂತೆ ತಿಳಿಸಲಾಗಿದೆ ಸ್ನೇಹಿತರೆ ಇನ್ನು ಇದೇ ರೀತಿ ನಿಮ್ಮ ಊರಿನಲ್ಲಿಯೂ ಕೂಡ ನೀರಿನ ಸಮಸ್ಯೆ ಇದ್ದರೆ ಕಮೆಂಟ್ ನಲ್ಲಿ ನಿಮ್ಮ ಊರಿನ ಹೆಸರನ್ನ ತಿಳಿಸಿ ಇನ್ನು ಮತ್ತೊಂದು ಮುಖ್ಯದ ಮಾಹಿತಿ ಸಿಲಿಕಾನ್ ಸಿಟಿ ಅಭಿವೃದ್ಧಿಗಾಗಿ 6000 ಕೋಟಿ ರೂಪಾಯಿ ಹೌದು ಸ್ನೇಹಿತರೆ ಮಾಧುಸ್ವಾಮಿ ಅವರು ಈ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಬೆಂಗಳೂರನ್ನ ಸಮಗ್ರ ಅಭಿವೃದ್ಧಿಗಾಗಿ ರಾಜ್ಯ ಸರ್ಕಾರ ಕಟಿಬದ್ಧವಾಗಿದ್ದು ಅಮೃತ ನರಗೋತ್ಸವ ಯೋಜನೆಯಡಿಯಲ್ಲಿ ಬೆಂಗಳೂರು ಅಭಿವೃದ್ಧಿಗಾಗಿ ಮುಂದಿನ 3 ವರ್ಷಗಳಲ್ಲಿ 6000 ಕೋಟಿ ರೂಪಾಯಿ ವೆಚ್ಚ ಮಾಡಲು ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ ಎಂದು ಕಾನೂನು ಮತ್ತು ಸಂಸದೀಯ ಸಚಿವರಾದ ಜೆಸಿ ಮಾಧುಸ್ವಾಮಿ ಅವರು ಹೇಳಿದ್ದಾರೆ ನೀವು ಕೂಡ ಏನಾದರೂ ಬೆಂಗಳೂರಿನವರಾಗಿದ್ದರೆ ಕಮೆಂಟ್ ನಲ್ಲಿ ಬೆಂಗಳೂರು ಅಂತ ಹೇಳಿ ಗುರುವಾರ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಸಭೆ ನಡೆದಿದೆ ನಗರದಲ್ಲಿ ಅಂದರೆ ಬೆಂಗಳೂರಿನಲ್ಲಿ ರಸ್ತೆ ಚರಂಡಿ ಸೇರಿದಂತೆ ಮೂಲಭೂತ ಸೌಲಭ್ಯಕ್ಕೆ ಹೆಚ್ಚಿನ ಒತ್ತು ನೀಡಲಾಗುವುದು ಎಂದು ಹೇಳಲಾಗಿದೆ ಸ್ನೇಹಿತರೆ ಆದ್ದರಿಂದ ಬೆಂಗಳೂರಿಗೆ ಒಂದು ಅಭಿವೃದ್ಧಿಗಾಗಿ ಈಗ 6000 ಕೋಟಿ ರೂಪಾಯಿ ಸರ್ಕಾರ ವೆಚ್ಚ ಮಾಡಲಿದೆ ಎಂದು ಜೆಸಿ ಮಾಧುಸ್ವಾಮಿ ಅವರು ಹೇಳಿದ್ದಾರೆ ಇನ್ನು ಮತ್ತೊಂದು ಮಾಹಿತಿ ತರ ಕೂಡ ಹೋಗೋಣ ಅದೇನೆಂದರೆ ರಾಜ್ಯದಲ್ಲಿ ಸಂಪೂರ್ಣ ಲಾಕ್ಡೌನ್ ಆಗುತ್ತಾ ಸ್ಪಷ್ಟನೆ ಕೊಟ್ಟಿದ್ದಾರೆ ಸಚಿವ ಸುಧಾಕರ್ ಅವರು ಹೌದು ಸ್ನೇಹಿತರೆ ಕರ್ನಾಟಕದಲ್ಲಿ ಕೊರೋನಾ ಸೋಂಕು ದಿನದಿಂದ ದಿನಕ್ಕೆ ಏರಿಕೆ ಆಗುತ್ತಿದೆ ಆದರೆ ಇದೇ ಒಂದು ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಸೋಂಕು ನಿಯಂತ್ರಣಕ್ಕೆ ವೀಕೆಂಡ್ ಕರ್ಫ್ಯೂ ನೈಟ್ ಕರ್ಫ್ಯೂ ಸೇರಿದಂತೆ ಹಲವಾರು ಟಫ್ ರೂಲ್ಸ್ ಜಾರಿಗೆ ಮಾಡಿದೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕೊರೋನಾ ಕೇಸ್ ಹೆಚ್ಚಳವಾಗುವ ಸಾಧ್ಯತೆಗಳಿವೆ ಎಂದು ತಜ್ಞರು ಈಗ ಅಭಿಪ್ರಾಯಪಟ್ಟಿದ್ದಾರೆ ಆದರೆ ಇದೇ ಒಂದು ಹಿನ್ನೆಲೆಯಡಿಯಲ್ಲಿ ಇಡೀ ರಾಜ್ಯ ಸಂಪೂರ್ಣ ಲಾಕ್ಡೌನ್ ಆಗುತ್ತೆ ಎನ್ನುವ ಭೀತಿ ಸಾರ್ವಜನಿಕರಲ್ಲಿಯೂ ಕೂಡ ಮೂಡಿದೆ ಅಷ್ಟೇ ಅಲ್ಲದೆ ಬೀದಿ ಬದಿ ವ್ಯಾಪಾರಿಗಳು ರೈತರು ಕಾರ್ಮಿಕರು ದಿನಗೂಲಿ ಕೆಲಸ ಮಾಡುವವರು ಸೇರಿದಂತೆ ಎಲ್ಲರಿಗೂ ಆತಂಕಗೊಂಡಿದ್ದಾರೆ ಇನ್ನು ಲಾಕ್ಡೌನ್ ಕರ್ನಾಟಕದಲ್ಲಿ ಮತ್ತೆ ಆಗುತ್ತೋ ಇಲ್ಲವೋ ಅನ್ನೋ ಬಗ್ಗೆ ಸ್ವತಃ ಆರೋಗ್ಯ ಸಚಿವರಾದ ಡಾಕ್ಟರ್ ಸುಧಾಕರ್ ಅವರೇ ಮಾಹಿತಿ ನೀಡಿದ್ದಾರೆ ಹೌದು ಸ್ನೇಹಿತರೆ ಶುಕ್ರವಾರ ಸುದ್ದಿಗಾರರೊಂದಿಗೆ ಬೆಂಗಳೂರಿನಲ್ಲಿ ಮಾತನಾಡಿದವರು ಕೊರೋನಾ ಸೋಂಕು ತಡೆಗೆ ಲಾಕ್ಡೌನ್ ಪರಿಹಾರ ಅಲ್ಲ ಹೀಗಾಗಿ ಮತ್ತೆ ಸಂಪೂರ್ಣ ಲಾಕ್ಡೌನ್ ಕರ್ನಾಟಕದಲ್ಲಿ ಆಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಹೌದು ಸ್ನೇಹಿತರೆ ಇದೇ ಮೂಲಕ ಜನರಲ್ಲಿ ಗೊಂದಲಗಳಿಗೆ ತೆರೆಯನ್ನ ಇವರು ಎಳೆದಿದ್ದಾರೆ ಇವರು ಏನು ಹೇಳಿದ್ದಾರೆ ಅಂದರೆ ರಾಜ್ಯದಲ್ಲಿ ಇನ್ನು ಮುಂದೆ ಸಂಪೂರ್ಣ ಲಾಕ್ಡೌನ್ ಮಾಡುವುದಿಲ್ಲ ಮುಖ್ಯಮಂತ್ರಿಗಳಿಗೆ ಈಗ ಎಲ್ಲ ಅಷ್ಟು ಸ್ಪಷ್ಟತೆ ಇದೆ ಸೋಂಕು ಹಬ್ಬೇ ಹಬ್ಬುತ್ತದೆ ಅದನ್ನು ತಡೆಯಲು ಸಾಧ್ಯವಾಗುವುದಿಲ್ಲ ಸೋಂಕು ಹೆಚ್ಚಿಗೆ ಆಗುತ್ತದೆ ಯಾರೂ ಕೂಡ ಪಾಸಿಟಿವಿಟಿ ಬಗ್ಗೆ ಚಿಂತೆ ಮಾಡುವುದು ಬೇಡ ರಾಜ್ಯದಲ್ಲಿ ಸಂಪೂರ್ಣ ಲಾಕ್ಡೌನ್ ಮಾಡುವ ಪ್ರಸ್ತಾವ ಸರ್ಕಾರದ ಮುಂದೆ ಇಲ್ಲ ಕೊರೋನಾ ಕೇಸ್ ಜಾಸ್ತಿ ಆಗ್ತಾ ಇದೆ ಇನ್ನೂ ಕೇಸ್ ಜಾಸ್ತಿ ಆಗುತ್ತೆ ಇದು ವಿಶ್ವವ್ಯಾಪಿ ಹರಡುವ ಒಂದು ರೋಗ ಆಗಿದೆ ನಮ್ಮಲ್ಲಿ ಅಂತಾರಾಷ್ಟ್ರೀಯ ವಿಮಾನ ಬಂದಾಗಿಲ್ಲ ಹೀಗಾಗಿ ಹೊರಗಿನವರ ಓಡಾಟ ಹೆಚ್ಚಾಗಿ ಇರುತ್ತದೆ ಈಗ ಬೇರೆ ಕ್ರಮಗಳನ್ನು ತೆಗೆದುಕೊಳ್ಳುತ್ತೇವೆ ಜನರ ಬದುಕಿಗೆ ತೊಂದರೆ ಆಗದಂತೆ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದು ಡಾಕ್ಟರ್ ಸುಧಾಕರ್ ಅವರೇ ಹೇಳಿದ್ದಾರೆ ಸ್ನೇಹಿತರೆ ಇದೊಂದು ಮಾಹಿತಿ ಆಗಿತ್ತು ಇನ್ನು ಮತ್ತೊಂದು ಮುಖ್ಯದ ಮಾಹಿತಿ ಹತ್ರ ಕೂಡ ಹೋಗೋಣ ಅದೇನೆಂದರೆ ನರೇಂದ್ರ ಮೋದಿ ಅವರ ಸಮಸ್ಯೆ ಅನುಭವಿಸಿದ್ದು ಕೇವಲ 15 ನಿಮಿಷ ಆದರೆ ರೈತರು ಒಂದು ವರ್ಷ ಪ್ರತಿಭಟನೆ ಮಾಡಿದ್ದರು ಎಂದು ಸಿಧು ಅವರು ಈಗ ವ್ಯಂಗ್ಯ ಮಾಡಿದ್ದಾರೆ ಹೌದು ಸ್ನೇಹಿತರೆ ನರೇಂದ್ರ ಮೋದಿ ಅವರು 15 ನಿಮಿಷ ಸಮಸ್ಯೆಗಳನ್ನು ಎದುರಿಸಿದ್ದರು ಆದರೆ ರೈತರು ಒಂದು ವರ್ಷ ಪ್ರತಿಭಟಿಸಿದ್ದರು ಎಂದು ಪಂಜಾಬ್ ರಾಜ್ಯದ ಕಾಂಗ್ರೆಸ್ ಮುಖ್ಯಸ್ಥರಾದ ನವಜೋತ್ ಸಿಂಗ್ ಸಿಧು ಅವರು ಈಗ ಶುಕ್ರವಾರ ವ್ಯಂಗ್ಯ ಮಾಡಿದ್ದಾರೆ ನರೇಂದ್ರ ಮೋದಿ ಅವರ ಭದ್ರತಾ ಲೋಪ ವಿಚಾರ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದವರು ನಾನು ಪ್ರಧಾನಮಂತ್ರಿ ಸಾಹೇಬರ ಬಳಿ ಹೋಗಿ ಕೇಳುತ್ತೇನೆ ಬಯಸುತ್ತೇನೆ ನಮ್ಮ ರೈತ ಸಹೋದರರು ದೆಹಲಿ ಗಡಿಯಲ್ಲಿ ಒಂದು ವರ್ಷದಿಂದ ಪ್ರತಿಭಟನೆ ನಡೆಸಿದ್ದರು
ಕೆಲವು ರೈತರು ಅಲ್ಲೇ ಮಲಗಿದ್ದರು ಈ ಬಗ್ಗೆ ನಿಮ್ಮ ಮಾಧ್ಯಮಗಳು ಏನು ಹೇಳಲಿಲ್ಲ ಆದರೆ ನೀವು ಕೇವಲ 15 ನಿಮಿಷ ಅನುಭವಿಸಿದ ಸಂಕಷ್ಟ ದೊಡ್ಡ ಸುದ್ದಿಯಾಗಿದೆ ಈ ರೀತಿ ದ್ವಿಮುಖ ಧೋರಣೆ ಏಕೆ ಎಂದು ಅವರು ಪ್ರಶ್ನೆ ಮಾಡಿದ್ದಾರೆ ಸ್ನೇಹಿತರೆ ಕೊಟ್ಟ ಮಾತಿನಂತೆ ರೈತರ ಆದಾಯವನ್ನ ದ್ವಿಗುಣಗೊಳಿಸುವ ಬದಲು ನರೇಂದ್ರ ಮೋದಿ ಅವರು ರೈತರ ಬಳಿ ಇದ್ದ ಅಲ್ಪ ಸ್ವಲ್ಪ ಆದಾಯವನ್ನು ಕೂಡ ಕಸಿದುಕೊಂಡಿದ್ದಾರೆ ಎಂದು ಇವರು ನರೇಂದ್ರ ಮೋದಿ ಅವರ ಬಗ್ಗೆ ಮಾತನಾಡಿದ್ದಾರೆ ಸ್ನೇಹಿತರೆ ಇದೊಂದು ಮಾಹಿತಿಯಾಗಿತ್ತು ಇನ್ನೇ ರೀತಿಯಾಗಿ ಕಿಸಾನ್ ಸಮ್ಮಾನ ಯೋಜನೆ ಕಂತು 10ನೇ ಕಂತು ಹಲವಾರು ರೈತರಿಗೆ ಬಂದಿಲ್ಲ ಎಂಬ ಒಂದು ಮಾಹಿತಿಗೆ ಕೇಳಿ ಬಂದಿದೆ ಹೌದು ಸ್ನೇಹಿತರೆ ಕೇಂದ್ರ ಸರ್ಕಾರ ಕಿಸಾನ್ ಸಮ್ಮಾನ ಯೋಜನೆಯ 10ನೇ ಕಂತು ಬಿಡುಗಡೆ ಮಾಡಿದೆ ದೇಶದ 10 ಕೋಟಿ ರೈತರಿಗೆ 20,000 ಕೋಟಿ ರೂಪಾಯಿಯನ್ನ ನರೇಂದ್ರ ಮೋದಿ ಅವರು ಬಿಡುಗಡೆ ಮಾಡಿದ್ದಾರೆ ಆದರೆ ಈಗಲೂ ಕೂಡ ನಿಮ್ಮ ಖಾತೆಗೆ ಹಣ ಬಂದಿಲ್ಲವೆಂದರೆ ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆಯನ್ನ ಪರಿಶೀಲನೆ ಮಾಡಬೇಕು ಮತ್ತು ಈ ಒಂದು ಹಣ ಬಹಳ ದೊಡ್ಡದಾಗಿರುವುದರಿಂದ ಎಲ್ಲರೂ ಒಂದು ರೈತರ ಖಾತೆಗೆ ಹೋಗುವುದು ಸ್ವಲ್ಪ ವಿಳಂಬವಾಗಬಹುದು ಆದರೂ ಕೂಡ ನೀವು ಏನಾದರೂ ನಿಮ್ಮ ಒಂದು ಹಣ ಬಂದಿದೆಯೋ ಇಲ್ಲ ಎಂಬುದನ್ನು ಚೆಕ್ ಮಾಡಬೇಕಂದ್ರೆ ಪಿಎಂ ಕಿಸಾನ್ ಸಮ್ಮಾನ್ ಪೋರ್ಟಲ್ಗೆ ಹೋಗಬೇಕು ರೈತರ ಕಾರ್ನರ್ ಎಂಬ ಒಂದು ಅಪ್ಲಿಕೇಶನ್ ಅಲ್ಲಿ ಕ್ಲಿಕ್ ಮಾಡಬೇಕು ನಂತರ ನೀವು ಆಧಾರ್ ಕಾರ್ಡ್ ಹಾಕುವುದರ ಮೂಲಕ ನಿಮ್ಮ ಊರಿನ ಹೆಸರು ಜಿಲ್ಲೆ ಹೆಸರು ಹಾಕುವುದರ ಮೂಲಕ ರಿಪೋರ್ಟ್ ಅನ್ನು ಪಡಿಬೇಕು ಆ ಒಂದು ರಿಪೋರ್ಟ್ ನಲ್ಲಿ ನಿಮ್ಮ ಖಾತೆಗೆ ಹಣ ಬರುತ್ತದೆಯೋ ಇಲ್ಲ ಎಂಬ ಒಂದು ಮಾಹಿತಿ ಕೂಡ ಅಲ್ಲಿ ಇರುತ್ತದೆ ಸ್ನೇಹಿತರೆ ಇದೊಂದು ಮಾಹಿತಿಯಾಗಿತ್ತು ರೈತರಿಗೆ ಇನ್ನು ಇದೇ ರೀತಿಯಾಗಿ ಶಿಷ್ಯ ವೇತನ ಸೌಲಭ್ಯಕ್ಕಾಗಿ ಕೂಡ ಅರ್ಜಿ ಕರೆದಿದ್ದಾರೆ ಹೌದು ಸ್ನೇಹಿತರೆ ಹಾವೇರಿಯಲ್ಲಿ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಯೋಜನೆಯಲ್ಲಿ ಶಿಷ್ಯ ವೇತನ ಸೌಲಭ್ಯಕ್ಕಾಗಿ ಈಗ ಹಾವೇರಿ ಜಿಲ್ಲೆಯ ರೈತರ ಮಕ್ಕಳಿಂದ ಆನ್ಲೈನ್ ಮೂಲಕ ಅರ್ಜಿ ಕರೆದಿದ್ದಾರೆ ನೀವು ಕೂಡ ಏನಾದರೂ ರೈತರ ಮಕ್ಕಳಾಗಿದ್ದರೆ ಹಾವೇರಿ ಜಿಲ್ಲೆಯವರಾಗಿದ್ದರೆ ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದು ಎಂಬ ಮಾಹಿತಿ ಬಂದಿದೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು SSLC ವಿದ್ಯಾರ್ಥಿ ಆದ ನಂತರ ಅಂದರೆ 10ನೇ ತರಗತಿ ಪಾಸ್ ಆದ ಬಳಿಕ ಯಾವುದಾದರೂ ಒಂದು ಶೈಕ್ಷಣಿಕ ಶಿಕ್ಷಣ ನೀವು ಪಡೆಯುತ್ತಿದ್ದರೆ ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದು ಹೌದು ಸ್ನೇಹಿತರೆ ಬಿಕಾಂ ಪಿಯುಸಿ ಬಿಎಸ್ಸಿ ಯಾವುದೇ ಒಂದು ಶಿಕ್ಷಣವಾಗಿರಬಹುದು ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಕೊನೆಯ ಮುಖ್ಯದ ಮಾಹಿತಿ ಹತ್ರ ಕೂಡ ಹೋಗೋಣ ಅದೇನೆಂದರೆ ಹಾವೇರಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಮುಚ್ಚಿಸಿದ್ದೆ ಉದಾಸಿಯವರು ಮತ್ತು ಸಜ್ಜನವರು ಎಂದು ಸಿದ್ದರಾಮಯ್ಯನವರಿಗೆ ಆರೋಪಿಸಿದ್ದಾರೆ ಮಾಜಿ ಸಚಿವರಾದ ಸಿಎಂ ಉದಾಸಿ ಹಾಗೂ ಹಾಲಿ ಬಿಜೆಪಿ ಅಭ್ಯರ್ಥಿಯಾದ ಶಿವರಾಜ್ ಸಜ್ಜನವರು ಇಬ್ಬರು ಸೇರಿ ಹಾವೇರಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಮುಚ್ಚಿದರು ಎಂದು ವಿರೋಧ ಪಕ್ಷದ ನಾಯಕರಾದ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನಾವು ನೀಡುತ್ತಿದ್ದ ಅನ್ನಭಾಗ್ಯದ ಅಕ್ಕಿ ಪ್ರಮಾಣವನ್ನು ಕಡಿತ ಮಾಡಿದ್ದಾರೆ ಬಡವರ ಹೊಟ್ಟೆ ಮೇಲೆ ಹೊಡೆಯುವಂತ ಒಂದು ಕೆಲಸ ಮಾಡಿದ್ದಾರೆ ಶಾಲೆ ಮತ್ತು ಅಂಗನವಾಡಿ ಮಕ್ಕಳಿಗೆ ನಾವು ಹಾಲು ಕೊಡ್ತಿದ್ವಿ ಈಗ ಅದು ಇದೆಯಾ ಎಂದು ಕೇಳಿದ್ದಾರೆ ಅಷ್ಟೇ ಅಲ್ಲದೆ ನಾವು ತಂದಂತ ಸಾಲ ಮನ್ನಾ ಭಾಗ್ಯ ಇಂದಿರಾ ಕ್ಯಾಂಟೀನ್ ಭಾಗ್ಯ ಜ್ಯೋತಿ ಉಚಿತ ಮನೆ ಶಾದಿ ಭಾಗ್ಯ ಶೂ ಭಾಗ್ಯ ಕೃಷಿ ಭಾಗ್ಯ ಇವುಗಳಲ್ಲಿಯೂ ಕೂಡ ಹಲವಾರು ಯೋಜನೆ ಈಗ ಸ್ಥಗಿತಗೊಂಡಿದೆ ಅವರು ಎಲ್ಲವನ್ನು ನಿಲ್ಲಿಸಿದ್ದಾರೆ ಎಂದು ಆಕ್ರೋಶವನ್ನು ಸಿದ್ದರಾಮಯ್ಯವರು ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ ಸಿದ್ದರಾಮಯ್ಯನವರು ಹೇಳಿದ್ದಾರೆ ನಾನು ಮುಖ್ಯಮಂತ್ರಿ ಆಗಿದ್ದಾಗ 15 ಲಕ್ಷ ಮನೆ ನೀಡಿದ್ದೆ ಈಗ ಬಿಜೆಪಿಯವರು ಸರ್ಕಾರ ಏನಾದರೂ ಒಂದೇ ಒಂದು ಮನೆಯನ್ನು ಕೂಡ ಕಟ್ಟಿಸಿ ಕೊಟ್ಟಿದ್ದೆಯಾ ಕೊಟ್ಟಿಸಿ ಕೊಟ್ಟಿದ್ದರೆ ತೋರಿಸಲಿ ಎಂದು ಸವಾಲನ್ನು ಹಾಕಿದ್ದಾರೆ ಸ್ನೇಹಿತರೆ ಇವತ್ತಿಗೆ ಇಷ್ಟಾಗಿತ್ತು ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡ್ತಾ ವಾಟ್ಸಪ್ ಗ್ರೂಪ್ಗಳಲ್ಲಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುವ ವಿಡಿಯೋ ಕೂಡ ಹೋಗಿ ನೋಡಿ ಮತ್ತು ನೀವು ಒಂದು ಕಮೆಂಟ್ ಮಾಡಿ ನಿಮ್ಮ ಕಮೆಂಟನ್ನು ನಾವು ಓದುತ್ತೇವೆ